ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಆರ್.ಎ. ಲೋಹಾನಿ. ಕೆಲ ಮತದಾರರು ಸಂದರ್ಭಕ್ಕೆ ಅನುಗುಣವಾಗಿ ಮತ ಹಾಕುತ್ತಾರೆ. ಇಂತಹ ಮತದಾರರು ಶೇಕಡ 40ರಿಂದ 50ರಷ್ಟು ಇರುತ್ತಾರೆ. ಇಂತವರಿಗೆ ನಾವು ಮಾಡುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿಸಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಕೆ. ಸುಧಾಕರ್ ಸಲಹೆ ನೀಡಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದಿಂದ ನಡೆದ ಕಾರ್ಯಾಗಾರದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಕೆ. ಸುಧಾಕರ್, ಹಿಂದೆ ಪತ್ರಿಕೋದ್ಯಮವು ಸರ್ಕಾರವನ್ನೇ ಬದಲಿಸುವಷ್ಟು ಬಲವಾಗಿತ್ತು. ನಂತರ ಬಂದ ದೃಶ್ಯ ಮಾಧ್ಯಮ ಕೂಡ ಇನ್ನಷ್ಟು ಬಲವಾಗಿ ಬೆಳೆದಿದೆ. ಈಗ ಸಾಮಾಜಿಕ ಮಾಧ್ಯಮ ಬಲವಾಗಿ ಬೆಳೆದಿದೆ. ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಸಂದೇಶವನ್ನು ನಿರ್ಭೀತಿಯಿಂದ ನೀಡಬಹುದು ಎಂದರು. ರಾಜಕೀಯದಲ್ಲಿ ಸಾಮಾಜಿಕ ಜಾಲತಾಣವನ್ನು ಯಶಸ್ವಿಯಾಗಿ ಬಳಸಬಹುದು. ಚುನಾವಣೆ ಮಾತ್ರವಲ್ಲದೆ ಬೇರೆ ಸಮಯದಲ್ಲೂ ಇದನ್ನ ಬಳಸಬಹುದು. ಜನಪ್ರತಿನಿಧಿ ತಾವು ಮಾಡುವ ಕೆಲಸಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಹಂಚಿಕೊಳ್ಳಬೇಕು. ಜನರು ಬೆಳಗೆದ್ದರೆ ಮೊಬೈಲ್ ನೋಡುವುದು ಹವ್ಯಾಸವಾಗಿದ್ದು ಎಲ್ಲರೂ ಸಾಮಾಜಿಕ ಜಾಲತಾಣ ಬಳಸುತ್ತಾರೆ. ಇದನ್ನು ಸಮಗ್ರವಾಗಿ ಬಳಸಿಕೊಂಡರೆ ಪಕ್ಷ ಹಾಗೂ ಮುಖಂಡರಿಗೆ ಚುನಾವಣೆಗೆ ನೆರವಾಗುತ್ತೆ ಎಂದರು. ಈಗ ನಮಗೆಲ್ಲರಿಗೂ ಬೇಕಾಗಿರುವುದು ಶಾಂತಿ ಸಹಬಾಳ್ವೆ. ದೇಶ ತುಂಬಿದ ಇಂದಿನ ವಾತಾವರಣದಲ್ಲಿ ಇದರ ಬಹಳ ಅಗತ್ಯ ಇದೆ. ಇಂದಿನ ಕಾಲಮಾನಕ್ಕೆ ಬೇಕಾದಷ್ಟು ಅಂಶಗಳು ಎಲ್ಲ ಧರ್ಮಗ್ರಂಥಗಳಲ್ಲಿ ಇವೆ. ಅವುಗಳನ್ನೇ ನಾವು ಪಾಲಿಸಿಕೊಂಡು ಬಂದರೆ ಜೀವನ ಸಾರ್ಥಕವಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಹೇಳಿದ್ದಾರೆ. ಅವರು ಮಂಗಳೂರು ನಗರದ ಸಹಕಾರಿ ಸದನದಲ್ಲಿ ಶಾಂತಿ ಪ್ರಕಾಶನದ ನೂತನ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಶಾಂತಿ, ಸಹೋದರತೆ, ಸಮಾನತೆ, ಪರಸ್ಪರ ನಂಬಿಕೆ, ಸತ್ಯ, ನ್ಯಾಯ, ನೈತಿಕತೆ ಇವೆಲ್ಲ ನನಗೆ ಗೊತ್ತಿತ್ತು. ಈ ಸಂಸ್ಥೆ ಇಂಥದ್ದೆಲ್ಲ ಮಾಡ್ತದೆ, ಇಂಥ ಸಾಹಿತ್ಯವನ್ನು ಕನ್ನಡಕ್ಕೆ ತರ್ತಾರೆ ಇವರು. ಮೂಲ ಅದು ಅರೇಬಿಯನ್ ಭಾಷೆ, ಉರ್ದು ಭಾಷೆ, ಕೆಲವೊಂದು ಕಡೆ ಪರ್ಷಿಯನ್ ಭಾಷೆಯಲ್ಲಿ ಅದು ಇತ್ತು ಆ ಸಂದೇಶ, ಅದನ್ನು ಕನ್ನಡಕ್ಕೆ ತರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಕೆಲಸದಲ್ಲಿ ಭಾಗವಹಿಸಲೇಬೇಕು ಅನ್ನುವ ಏಕಮೇವ ಉದ್ದೇಶದಿಂದ, ಹೆಮ್ಮೆಯಿಂದ, ಬಹಳ ಅಪಾರವಾದ ಗೌರವ ಮತ್ತು ನಂಬಿಕೆಯಿಂದ ನಾನು ಬಂದೆ. ಮಂಗಳೂರು ವಿಶ್ವವಿದ್ಯಾಲಯ ಉಪಕುಲಪತಿಗಳಾದ ಪ್ರೊಫೆಸರ್ ಪಿ. ಸುಬ್ರಹ್ಮಣ್ಯ ಎಡಪಡಿತ್ತಾಯ ದಿಕ್ಸೂಚಿ ಭಾಷಣ ಮಾಡಿದರು. ನಮ್ಮ ಮಕ್ಕಳಿಗೆ ಕೋಟಿಗಟ್ಟಲೆ ಹಣ ಐಷಾರಾಮಿ ಜೀವನ ಕೊಡುವುದಕ್ಕಿಂತ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟರೆ ಉತ್ತಮ. ಕರುಣಾನಿಧಿಯಾದ ಸೃಷ್ಟಿಕರ್ತನು ನಮ್ಮನ್ನು ಪೂರ್ತಿ ಪ್ಯಾಕೇಜ್ನೊಂದಿಗೆ ಕಳುಹಿಸಿದ್ದಾನೆ. ಆದರೆ ನಮ್ಮಲ್ಲಿನ ಪ್ರತಿಭೆಗಳಲ್ಲಿ 5% ಮಾತ್ರ ನಾವು ಬಳಸುತ್ತೇವೆ ಎಂದು ಅವರು ಶಾಂತಿ ಪ್ರಕಾಶನಕ್ಕೆ ಶುಭಾಶಯವನ್ನ ಕೋರಿದರು. ಇದು ತಮಾಷೆ ಕೆಲಸ ಅಲ್ಲ, 33 ವರ್ಷಗಳ ಸೇವೆ ಸಮಾಜಕ್ಕೆ ನೀಡ್ತಾ ಇದೆ. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವಂತ ಕೊಡುಗೆ ಇರೋದು. ಸೊ ಶಾಂತಿ ಪ್ರಕಾಶನ ಗೊತ್ತಿಲ್ಲದವರೇ ಇಲ್ಲ, ಅವರ ಕೃತಿಯನ್ನು ಎಲ್ಲರೂ ಮೆಚ್ಚಿಕೊಳ್ತಾರೆ. ಯಾಕಂದ್ರೆ ನಮ್ಮ ಶ್ರೀ ಪ್ರದೀಪ್ ಕಲ್ಕೂರ ಅದರ ಜೊತೆಗೆ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತ ಒಳ್ಳೆ ಕೆಲಸದ ಜೊತೆಗೆ ಪ್ರದೀಪ್ ಕಲ್ಕೂರ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಂಡವರು. ಸೊ ಹಾಗೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಬಂದು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಮಾತನಾಡಿ, ಬೆಳಕು ಎಲ್ಲ ಧರ್ಮಗಳ ಸಾರವಾಗಿದೆ. ಸಾಹಿತ್ಯ ಲೋಕದಲ್ಲಿ ಸೀಮೋಲ್ಲಂಘನೆ ಮಾಡಿ ಸಂಸ್ಕೃತಿಯ ಚೌಕಟ್ಟನ್ನ ಮೀರದೆ ಈ ಬೆಳಕನ್ನು ಬೆಳಕಾಗಿಯೇ ತೋರಿಸಿದ ಇಸ್ಲಾಮೀ ಸಾಹಿತ್ಯವನ್ನ ಕನ್ನಡದಲ್ಲಿ ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದ ಗೌರವ ಶಾಂತಿ ಪ್ರಕಾಶನಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ನಗರದ ಪ್ರಥಮ ಯಾದಿಯ ಪಟ್ಟಿಗೆ ಸೇರಿದಂತಹ ಶಾಂತಿ ಪ್ರಕಾಶನದ ಈ ಪ್ರಕ್ರಿಯೆಯ ದಾರಿ ನಮ್ಮೆಲ್ಲರನ್ನು ಸನ್ಮಾರ್ಗದೆಡೆಗೆ ಹೋಗುವರೆ ನಮಗೆ ಶಕ್ತಿ ನೀಡುವಂತ ಒಂದು ಕೇಂದ್ರವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಇಸ್ಲಾಮಿಕ್ ಸ್ಟಡೀಸ್ ಹಿರಾ ಕಾಲೇಜ್ ಉಳ್ಳಾಲ ಇದರ ಮುಖ್ಯಸ್ಥರಾದ ಮೌಲಾನಾ ಶುಹೇಬ್ ನದ್ವಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಶಾಂತಿ ಪ್ರಕಾಶನ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಆರಂಭದಲ್ಲಿ ಸದೀದ್ ಕುರಾನ್ ಪಠಿಸಿದರು. ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುನ್ನಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಹಾಜಿ ಎಸ್.ಎಂ. ರಶೀದ್ ಸಂಸ್ಥೆಗೆ ಶುಭ ಹಾರೈಸಿದರು. ಪಿಎ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಕಾರ್ಯಕ್ರಮ ನಿರೂಪಿಸಿದರು. ಪಾಪ್ ತಾರೆ ರಿಹಾನಾ ಹಾಗೂ ಹವಾಮಾನ ಬದಲಾವಣೆಯ ಹೋರಾಟಗಾರ್ತಿ ಗ್ರೆಟಾ ಥನ್ಬರ್ಗ್ ರಂತಹ ಹಲವಾರು ಜಾಗತಿಕ ಪ್ರಸಿದ್ಧ ವ್ಯಕ್ತಿಗಳು ರೈತರ ಆಂದೋಲನಕ್ಕೆ ಬೆಂಬಲ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿದೇಶಿ ವಿನಾಶಕಾರಿ ಸಿದ್ಧಾಂತದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿದೇಶಿ ಸಿದ್ಧಾಂತವನ್ನು ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ, ಇದು ಹೊಸ FDI ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆದಿದ್ದಾರೆ.
ರೈತರ ಹೋರಾಟಕ್ಕೆ ಜಾಗತಿಕ ಬೆಂಬಲ ವ್ಯಕ್ತವಾಗುತ್ತಿರುವುದನ್ನು ಇಂದು ರಾಜ್ಯಸಭೆಯಲ್ಲಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿದೇಶಿ ವಿನಾಶಕಾರಿ ಸಿದ್ಧಾಂತದಿಂದ ದೇಶವನ್ನು ಉಳಿಸಬೇಕಾಗಿದೆ ವಿದೇಶದಿಂದ ಬರುವ ಹಾನಿಕಾರಕ ಪ್ರಭಾವಗಳ ವಿರುದ್ಧ ದೇಶವನ್ನು ಎಚ್ಚರಿಸಬೇಕಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ರೈತರ ಪ್ರತಿಭಟನೆಯನ್ನ ಮುನ್ನಡೆಸುತ್ತಿರುವ ಸಿಖ್ ಸಮುದಾಯದ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡುತ್ತಿದೆ ಆದರೆ ಹೊಸ ವರ್ಗದ ಜನರ ಬಗ್ಗೆ ತಿಳಿದಿರಬೇಕು ನಾವೆಲ್ಲರೂ ರೈತರನ್ನು ಭೇಟಿಯಾಗಲು ಹಾಗೂ ಮಾತನಾಡಲು ಸಿದ್ಧವಿದ್ದೇವೆ ನಾನು ಇಂದು ಸದನದಲ್ಲಿ ಮಾತುಕತೆಗೆ ಆಹ್ವಾನ ಮಂಡಿಸಿದ್ದೇನೆ ಎಂದು ಪ್ರಧಾನಮಂತ್ರಿ ಮೋದಿ ಸೋಮವಾರ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ಉತ್ತರಿಸುತ್ತಾ ಹೇಳಿದರು ಕನಿಷ್ಠ ಬೆಂಬಲ ಬೆಲೆ ಇನ್ನೂ ಇದೆ ಎಂಎಸ್ಪಿ ಉಳಿಯುತ್ತದೆ ಎಂದು ಒತ್ತಿ ಹೇಳಿದ ಮೋದಿ ಹೊಸ ಕೃಷಿ ಕಾನೂನುಗಳಿಗೆ ಅವಕಾಶ ನೀಡಲೇಬೇಕಾಗಿದೆ ಪ್ರತಿಭಟನಾ ನಿರತ ರೈತರು ಹಿಂದಕ್ಕೆ ಹೋಗಬೇಕು ಸರ್ಕಾರವು ಮಾತುಕತೆಗೆ ಮುಕ್ತವಾಗಿದೆ ಎಂದು ಹೇಳಿದರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ನೂತನ ಅಧ್ಯಕ್ಷರ ಘೋಷಣೆಯೂ ಆಗಿದೆ ಆದರೆ ಇದೆಲ್ಲ ಉಲ್ಟಾಪಲ್ಟ ಆಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ಯಾರನ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಯಾರನ್ನ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಎಂಬ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೆಯುತ್ತಿವೆ ಎಐಸಿಸಿ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಮೊದಲ ಬಾರಿಗೆ ಚುನಾವಣೆ ನಡೆಸಿದೆ ಫೇಮ್ ಸಂಸ್ಥೆ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಿದೆ ಅತ್ಯಧಿಕ ಮತ ಪಡೆದ ಮೊಹಮ್ಮದ್ ಹ್ಯಾರಿಸ್ ರನ್ನು ಅನರ್ಹಗೊಳಿಸಿ ಎರಡನೇ ಅತಿ ಹೆಚ್ಚು ಮತಗಳನ್ನು ಪಡೆದ ರಕ್ಷರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿತ್ತು ಆದರೆ ಇದೆಲ್ಲ ಉಲ್ಟಾ ಪಲ್ಟ ಆಗಿ ಮೊಹಮ್ಮದ್ ಹ್ಯಾರಿಸ್ ಅಧ್ಯಕ್ಷ ಹಾಗೂ ರಕ್ಷರಾಮಯ್ಯ ಕಾರ್ಯಾಧ್ಯಕ್ಷರಾಗುವ ಬಗ್ಗೆ ಮಾಹಿತಿ ದೊರೆತಿದೆ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರನ್ನು ಅನರ್ಹರನ್ನಾಗಿಸಿದ ಬಗ್ಗೆ ಅಪಸ್ವರ ಕೇಳಲಾರಂಭಿಸಿದ್ದು ಇದಕ್ಕೆಲ್ಲ ಕಾರಣವಾಗಿದೆ ಒಬ್ಬ ಅಭ್ಯರ್ಥಿಯನ್ನ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನರ್ಹಗೊಳಿಸುವುದಿದ್ದರೆ ನಾಮಪತ್ರ ಹಂತದಲ್ಲೇ ಅನರ್ಹಗೊಳಿಸಬೇಕು ಅದು ಬಿಟ್ಟು ನಾಮಪತ್ರ ಸಿಂಧು ಎಂದು ಘೋಷಿಸಿ ಚುನಾವಣೆ ಎಲ್ಲ ಮುಗಿದ ಬಳಿಕ ಅತ್ಯಧಿಕ ಮತ ಪಡೆದ ಅಭ್ಯರ್ಥಿಯನ್ನ ಅನರ್ಹ ಎಂದು ಘೋಷಿಸುವುದು ಕಾನೂನುಬದ್ಧವೇ ಎಂಬ ಜಿಜ್ಞಾಸೆ ಆರಂಭಗೊಂಡಿದೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವ ಕುರಿತು ರಕ್ಷಾರಾಮಯ್ಯ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಗುಜರಾತ್ನಲ್ಲಿಯೂ ಇಂಥದ್ದೇ ಸ್ಥಿತಿ ನಿರ್ಮಾಣವಾದಾಗ ಗುಂಜನ್ ಪಟೇಲ್ರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಉದಾಹರಣೆಯೂ ಇದೆ ವೀಕ್ಷಕರೇ ಇದೀಗ ಸನ್ಮಾರ್ಗ ಗಾಲ್ಫ್ ರೌಂಡ್ ಯುಎಇ ಮತ್ತು ಭಾರತವೂ ಸೇರಿದಂತೆ 20 ರಾಷ್ಟ್ರಗಳ ನಾಗರಿಕರಿಗೆ ಸೌದಿ ಪ್ರವೇಶವನ್ನು ನಿಷೇಧಿಸಿರುವುದರ ಹಿನ್ನೆಲೆಯಲ್ಲಿ ಭಾರತೀಯರು ಒಮಾನ್ ಮಾರ್ಗವಾಗಿ ಸೌದಿ ಪ್ರವೇಶಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತೀಯರು ಒಮಾನನ್ನು ತಲುಪಿದ್ದಾರೆ ಒಮಾನ್ನಲ್ಲಿ ಕ್ವಾರಂಟೈನ್ ಮಾಡಿಕೊಂಡು ಬಳಿಕ ಸೌದಿ ಪ್ರವೇಶಿಸುವಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ಇದನ್ನು ಲಾಭವಾಗಿ ಬಳಸಿಕೊಳ್ಳಲು ಒಮಾನ್ ತೀರ್ಮಾನಿಸಿದೆ ಭಾರತ ಸಹಿತ ವಿವಿಧ ನಿರ್ಬಂಧಿತ ರಾಷ್ಟ್ರಗಳಿಂದ ಬಂದು ಒಮಾನ್ನಲ್ಲಿ 14 ದಿನಗಳ ಕಾಲ ತಂಗಿ ಬಳಿಕ ಸೌದಿ ಪ್ರವೇಶಿಸುವ ಪ್ರಯತ್ನಗಳು ನಡೆಯುತ್ತಿದ್ದು ಈ ನಡುವೆ ಒಮಾನ್ ತನ್ನ ವಿಮಾನ ಪ್ರಯಾಣದ ದರವನ್ನು ಹೆಚ್ಚಿಸಿದೆ ಹಲವು ಮಂದಿ ಭಾರತೀಯರು ಈಗಾಗಲೇ ಸೌದಿಗೆ ತಲುಪಿದ್ದಾರೆ ವಿಸಿಟ್ ವೀಸಾದಲ್ಲಿ ಒಮಾನ್ಗೆ ತಲುಪಿ 14 ದಿವಸಗಳ ಕಾಲ ಕ್ವಾರಂಟೈನ್ನಲ್ಲಿ ಕುಳಿತು ಆ ಬಳಿಕ ಸೌದಿಗೆ ಹೋಗುತ್ತಿದ್ದಾರೆ ಆದರೂ ಸೌದಿಗೆ ಪ್ರವೇಶಿಸಬೇಕಾದವರಿಗೆ ಒಮನ್ ಮೂಲಕವಾದರೂ ಅವಕಾಶ ಲಭ್ಯವಿದೆ ಎಂಬ ಕಾರಣಕ್ಕಾಗಿ ಭಾರತೀಯರು ಖುಷಿಯಾಗಿದ್ದಾರೆ ಸೌದಿ ನಿರ್ಬಂಧ ಹೇರಿದ ಕೂಡಲೇ ಯುಎಇಯಲ್ಲಿ ಸೌದಿಗೆ ಹೋಗಲೆಂದು ತಂಗಿದ್ದ ಭಾರತೀಯರು ತೀವ್ರ ಆತಂಕಿತರಾಗಿದ್ದರು ಇದೀಗ ಯುಎಇಯಿಂದ ನೇರವಾಗಿ ಒಮನ್ಗೆ ಹೋಗಿ ಅಲ್ಲಿ 14 ದಿನಗಳ ಕಾಲ ತಂಗಿ ಸೌದಿಗೆ ಹೋಗಲು ತಯಾರಿ ನಡೆಸುತ್ತಿದ್ದಾರೆ ಕೊರೋನಾ ಕಾರಣವನ್ನು ಮುಂದಿಟ್ಟುಕೊಂಡು ವಿದೇಶಿಯರ ಪ್ರವೇಶವನ್ನು ಸೌದಿ ಅರೇಬಿಯಾ ನಿರ್ಬಂಧಿಸಿರುವ ಕಾರಣದಿಂದಾಗಿ ಹಲವು ಸಮಸ್ಯೆಗಳು ಉದ್ಭವವಾಗಿವೆ ಭಾರತದಿಂದ ನೇರವಾಗಿ ಸೌದಿಗೆ ಪ್ರಯಾಣಿಸುವುದಕ್ಕೆ ಅವಕಾಶ ಇಲ್ಲದಿರುವ ಹಿನ್ನೆಲೆಯಲ್ಲಿ ಯುಎಇಯಲ್ಲಿ ಕ್ವಾರಂಟೈನ್ ಮಾಡಿಕೊಂಡು ಸೌದಿಗೆ ಹೋಗುವುದಕ್ಕೆ ಅನೇಕ ಭಾರತೀಯರು ಯುಎಇಗೆ ತಲುಪಿದ್ದಾರೆ ಆದರೆ ಇದೀಗ ಅವರ ಸ್ಥಿತಿ ಅತಂತ್ರವಾಗಿದೆ ಸೌದಿ ದಿಢೀರಾಗಿ ನಿರ್ಬಂಧ ಹೇರಿರುವ ಕಾರಣ ಭಾರತೀಯರು ಯುಎಇಯಲ್ಲಿ ಸಿಲುಕಿಕೊಂಡಿದ್ದು ಅವರಿಗೆ ಕಷ್ಟಕಾಲದ ನೆರವು ನೀಡಬೇಕು ಎಂದು ಇಂಡಿಯನ್ ಕಲ್ಚರಲ್ ಫೌಂಡೇಶನ್ ಸೌದಿ ಅರೇಬಿಯಾವನ್ನು ಕೋರಿದೆ
ಸೌದಿ ನಿರ್ಬಂಧ ವಿಧಿಸುವುದಕ್ಕಿಂತ ಮೊದಲೇ ಭಾರತೀಯರು ಯುಎಇಗೆ ತೆರಳಿ ಅಲ್ಲಿ 14 ದಿನಗಳ ಕಾಲ ಕುಳಿತು ಆ ಬಳಿಕ ಸೌದಿಗೆ ಹೋಗಲು ತಯಾರಿ ನಡೆಸಿದ್ದರು. ಆದರೆ ಇದೀಗ ಯುಎಇ ವಿಮಾನಗಳಿಗೂ ಸೌದಿ ನಿರ್ಬಂಧ ಹೇರಿದೆ. ವಿವಿಧ ಟ್ರಾವೆಲ್ ಏಜೆನ್ಸಿಗಳು 15 ದಿನಗಳ ಪ್ಯಾಕೇಜ್ನೊಂದಿಗೆ ಜನರನ್ನ ಹೇಗೆ ತಂದಿಳಿಸಿದೆ. 40 ದಿನಗಳ ಕಾಲ ಮಾತ್ರ ಯುಎಇ ವೀಸಾ ಲಭಿಸುತ್ತದೆ. ಪ್ಯಾಕೇಜ್ನಲ್ಲಿ ಹೀಗೆ ತಲುಪಿದವರು ವಿವಿಧ ಹೋಟೆಲ್ಗಳಲ್ಲಿ ದಿನ ಕಳೆಯುತ್ತಿದ್ದಾರೆ. ಆದ್ದರಿಂದ ಇವರ ಸಹಾಯಕ್ಕೆ ಸೌದಿ ಬರಬೇಕು ಎಂದು ಇಂಡಿಯನ್ ಕಲ್ಚರಲ್ ಫೌಂಡೇಶನ್ ಆಗ್ರಹಿಸಿದೆ. ವೀಕ್ಷಕರೇ, ಇದು ಇವತ್ತಿನ ಸುದ್ದಿಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್.